ರೈತರು ಬರಗಾಲಕ್ಕೋಸ್ಕರ ಕಾಯ್ತಿರ್ತಾರೆ, ಪರಿಹಾರ ಕಾಯ್ತಾ ಇದಾರೆ ಅಂತ ಎಷ್ಟು ಮಟ್ಟಿಗೆ ಸರಿ ಸರ್? ಆ ಥರ ಏನು ಹೇಳಿಲ್ಲ, ಫ್ಲೋ ಅಲ್ಲಿ ಹೇಳಿರ್ಬೇಕಷ್ಟೇ. ಯಾಕಂದ್ರೆ ಶಿವಾನಂದ್ ಪಾಟೀಲ್ರು ಸಹ ರೈತ ಕುಟುಂಬದಿಂದಾನೇ ಬಂದಿರೋರು, ಅವ್ರೇನು ಸಿಟಿ ಏನು ಹುಡ್ದವ್ರಲ್ಲ, ಅವರು ಹಳ್ಳಿಯಿಂದಾನೇ ಹುಡ್ದವರು. ಏನೋ ಮಿಸ್ಟೇಕ್ ಆಗಿ ಮಾತಾಡಿರೋ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಆದರೆ ರೈತರ ಬಗ್ಗೆ ಅವ್ರ ಕಾಳಜಿ ಇದೆ. ಏನೋ ಮಾತಾಡಿರೋದ್ರಲ್ಲಿ ಏನಾದರೂ ಸ್ವಲ್ಪ ಕಾಯ್ತಾರೆ. ನೆವರ್ ನೆವರ್ ನೋಡಿ, ರೈತರು ಈ ದೇಶದ ಬೆನ್ನೆಲುಬು, ನಾವೆಲ್ಲರೂ ರೈತರ ಕುಟುಂಬದಿಂದಾನೇ ಬಂದಿರೋದು. ಈಗ ನಮ್ಮೂರು ಬೈತಿ ಇದೆಯಲ್ಲ, ಈಗ ಒಂದು 10-12 ವರ್ಷದಿಂದ ಅದು ಸಿಟಿ ಆಗಿರೋದು. ನಾವೆಲ್ಲರೂ ರೈತರೇನೆ. ನಾನು ಈಗಲೂ ನಂದು ಇನ್ಕಮ್ ಏನು ಅಂದರೆ ಅಗ್ರಿಕಲ್ಚರು ಪ್ಲಸ್ ಬಿಸ್ನೆಸ್, ಅಗ್ರಿಕಲ್ಚರ್ ಬಿಸ್ನೆಸ್. ರೈತರು ಯಾವತ್ತೂ ಯಾವಕ್ಕೂ ಕಾಯೋರಲ್ಲ. ನಮ್ಮ ದೇಶದಲ್ಲಿ ರೈತರಿಗಿರುವಂತ ಸ್ವಾಭಿಮಾನ ಬೇರೆ ಯಾರಿಗೂ ಇಲ್ಲ. ರೈತರು ಬರಗಾಲಕ್ಕೋಸ್ಕರ ಕಾಯ್ತಿರ್ತಾರೆ, ಪರಿಹಾರ ಕಾಯ್ತಾ ಇದಾರೆ ಅಂತ ಎಷ್ಟು ಮಟ್ಟಿಗೆ ಸರಿ ಸರ್? ಆ ಥರ ಏನು ಹೇಳಿಲ್ಲ, ಫ್ಲೋ ಅಲ್ಲಿ ಹೇಳಿರ್ಬೇಕಷ್ಟೇ. ಯಾಕಂದ್ರೆ ಶಿವಾನಂದ್ ಪಾಟೀಲ್ರು ಸಹ ರೈತ ಕುಟುಂಬದಿಂದಾನೇ ಬಂದಿರೋರು, ಅವ್ರೇನು ಸಿಟಿ ಏನು ಹುಡ್ದವ್ರಲ್ಲ, ಅವರು ಹಳ್ಳಿಯಿಂದಾನೇ ಹುಡ್ದವರು. ಏನೋ ಮಿಸ್ಟೇಕ್ ಆಗಿ ಮಾತಾಡಿರೋ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಆದರೆ ರೈತರ ಬಗ್ಗೆ ಅವ್ರ ಕಾಳಜಿ ಇದೆ. ಏನೋ ಮಾತಾಡಿರೋದ್ರಲ್ಲಿ ಏನಾದರೂ ಸ್ವಲ್ಪ ಕಾಯ್ತಾರೆ. ನೆವರ್ ನೆವರ್ ನೋಡಿ, ರೈತರು ಈ ದೇಶದ ಬೆನ್ನೆಲುಬು, ನಾವೆಲ್ಲರೂ ರೈತರ ಕುಟುಂಬದಿಂದಾನೇ ಬಂದಿರೋದು. ಈಗ ನಮ್ಮೂರು ಬೈತಿ ಇದೆಯಲ್ಲ, ಈಗ ಒಂದು 10-12 ವರ್ಷದಿಂದ ಅದು ಸಿಟಿ ಆಗಿರೋದು. ನಾವೆಲ್ಲರೂ ರೈತರೇನೆ. ನಾನು ಈಗಲೂ ನಂದು ಇನ್ಕಮ್ ಏನು ಅಂದರೆ ಅಗ್ರಿಕಲ್ಚರು ಪ್ಲಸ್ ಬಿಸ್ನೆಸ್, ಅಗ್ರಿಕಲ್ಚರ್ ಬಿಸ್ನೆಸ್. ರೈತರು ಯಾವತ್ತೂ ಯಾವಕ್ಕೂ ಕಾಯೋರಲ್ಲ. ನಮ್ಮ ದೇಶದಲ್ಲಿ ರೈತರಿಗಿರುವಂತ ಸ್ವಾಭಿಮಾನ ಬೇರೆ ಯಾರಿಗೂ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.